श्री गुरुभ्यो नमः। हरिः ओम्। ज्ञानानंद घनानंत तनवे नंत शक्तये नमो नंताभिधानाय रमानाथाय विष्णवे। चित्ते मे पूर्णबोधोस्तु, वाचि मे भातु भारती। क्रियासुर गुरवः सर्वे दयां मयि दयालवः। तत्प्रसादात् यथाशक्ति शतार्थस्य निरंतरं विष्णुनाम सहस्रस्य निरुक्ति संप्रकाश्यते। ओम नमो भगवते वासुदेवाय। ओम ओम प्रधान पुरुषेश्वराय नमः। ओम भगवन् नामस्मरणेयन्न विष्णु सहस्र नामगळन्न भक्तियिंद पठिसुव एल्ल भगवद् भक्तरिगे स्वागत। अर्थानुसंधान कार्यक्रमक्के इवत्तिन मंत्र ओम प्रधान पुरुषेश्वराय नमः ओम एंबुदागि 20ನೇ नाम मंत्रवागिदे। इदर अर्थानुसंधानवन्न माडिकोळ्ळोण। प्रधान ಪ್ರಕೃತಿಗೆ ಪ್ರಧಾನ ಅಂತ ಹೆಸರು, ಯಾಕೆಂದರೆ ಇಡೀ ಸಮಸ್ತ ಜಗತ್ತೇ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯ ಕಾರ್ಯ ಅಂತ ಶಾಸ್ತ್ರ ಹೇಳುತ್ತದೆ. ಎಲ್ಲವೂ ಪ್ರಕೃತಿಯನ್ನು ಬಿಟ್ಟು ಯಾವುದೂ ಇಲ್ಲ. ಆದ್ದರಿಂದ ಸಮಸ್ತ ಜಗತ್ತು ಪ್ರಾಕೃತ, ಅದಕ್ಕೆ ಪ್ರಧಾನ ಅಂತ ಶಾಸ್ತ್ರ ಕರೆದಿದೆ. ಪುರುಷ ಅಂದರೆ ಬ್ರಹ್ಮಾದಿ ಜೀವರು. ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ತೃಣಜೀವರ ಪರ್ಯಂತ ಉತ್ತಮ ಮಧ್ಯಮ ಅಧಮ ಸಕಲ ಜೀವರು, ಆ ಜೀವ ಸಮೂಹ ಏನಿದೆ ಅದಕ್ಕೆ ಪುರುಷ ಎಂಬುದಾಗಿ. ಇವೆರಡಕ್ಕೂ, ಒಂದು ಪ್ರಕೃತಿಗೆ ಮತ್ತು ಸಕಲ ಜೀವರಿಗೂ ಚೇತನರಿಗೂ ಈಶ್ವರ ನಿಯಾಮಕನಾಗಿ ಭಗವಂತ ಮುಖ್ಯ, ಅವೆರಡನ್ನೂ ನಿಯಮನ ಮಾಡ್ತಾ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅವನನ್ನು ಪ್ರಧಾನ ಪುರುಷೇಶ್ವರ ಎಂಬುದಾಗಿ ಶಾಸ್ತ್ರ ಕರೆದಿದೆ. ಅದೇ ರೀತಿಯಾಗಿ ಪ್ರಧಾನ ಪುರುಷ ಅಂದರೆ ಜೀವೋತ್ತಮ ಅಂತ ಅರ್ಥ. ಪುರುಷರಲ್ಲಿ ಪ್ರಧಾನನಾದವನು ವಿಧಿ ಬ್ರಹ್ಮದೇವರಿಗೆ ಪ್ರಧಾನ ಪುರುಷ ಅಂತ ಕರೀತದೆ. ಆ ಇಡೀ ಜಗತ್ತಿನ ಸೃಷ್ಟಿ ಯಾವ ಚತುರ್ಮುಖ ಬ್ರಹ್ಮನಿಂದ, ಯಾವ ವಿಧಿಯಿಂದ ಆಗ್ತದೋ ಅಂತಹ ವಿಧಿಗೂ ಈಶ್ವರನಾಗಿದ್ದಾನೆ. ಎಲ್ಲ ಅವನ ಪ್ರತಿಯೊಂದು ಸೃಷ್ಟಿಯಾದ ಕಾರ್ಯದ ಶಕ್ತಿ ಭಗವದ್ ಅಧೀನವಾಗಿದೆ. ಭಗವಂತ ಕೊಟ್ಟರೆ ಉಂಟು. ಸೃಷ್ಟಿಯಾದಿಗಳನ್ನು ಲೀಲಾಜಾಲವಾಗಿ ಬ್ರಹ್ಮದೇವರು ಮಾಡ್ತಾರೆ. ಹೀಗಾಗಿ ಪ್ರಧಾನ ಪುರುಷ, ಭಗವಂತ ಪ್ರಧಾನ ಪುರುಷನಾದಂತಹ ಬ್ರಹ್ಮದೇವರಿಗೂ ಕೂಡ ಈಶ್ವರ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಪ್ರಧಾನ ಪುರುಷೇಶ್ವರ ಅಂತ ಕರೆದಿದೆ. ಅದೇ ರೀತಿಯಾಗಿ ಪ್ರಧಾನ ಅಂತನ್ನೋದಕ್ಕೆ ಪ್ರಕೃತಿ, ಪುರುಷ ಅಂತನ್ನೋದಕ್ಕೆ ಸ್ವಾಮಿ. ಇಡೀ ಪ್ರಕೃತಿ ಎರಡು ವಿಧವಾಗಿದೆ, ಒಂದು ಚಿತ್ಪ್ರಕೃತಿ, ಇನ್ನೊಂದು ಜಡಪ್ರಕೃತಿ ಅಂತ ಶಾಸ್ತ್ರ ವಿಭಾಗ ಮಾಡಿದೆ. ಈ ಎಲ್ಲ ಸ್ಥೂಲವಾದ ಏನು ಭೂತಾತ್ಮಕವಾದ ಪ್ರಕೃತಿ ಕಾಣಿಸ್ತದೆ, ಇದಕ್ಕೆ ನಿಯಾಮಕಳಾಗಿ ಶ್ರೀ ಭೂ ದುರ್ಗಾ ಎಂಬ ಮೂರು ರೂಪಗಳಿಂದ ಚಿತ್ಪ್ರಕೃತಿ ಅಂತ ಶಾಸ್ತ್ರ ಅವಳನ್ನು ಕರೆದಿದೆ. ಲಕ್ಷ್ಮೀದೇವಿ ಚಿನ್ನಾಮಕಳಾಗಿ, ಚಿತ್ಪ್ರಕೃತಿ ನಾಮಕಳಾಗಿ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯನ್ನು ಆಳ್ತಾಳೆ, ನಿಯಮನ ಮಾಡ್ತಾಳೆ. ಇಂತಹ ಸಮಗ್ರ ಜಗತ್ತು, ಯಾವ ಜಗತ್ತು ಪ್ರಾಕೃತವಾಗಿ ಎನಿಸಿದೆಯೋ ಅಂತಹ ಪ್ರಕೃತಿಗೆ ನಿಯಾಮಕಳಾಗಿ ಇರುವಂತಹ ಲಕ್ಷ್ಮೀದೇವಿಗೆ ಪುರುಷ ಪ್ರಧಾನ ಪತಿ, ಪುರುಷ ಅವನು ಈಶ್ವರ ಅಂತನ್ನೋದಕ್ಕೆ ಪತಿ ಅಂತ ಅರ್ಥ. ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ, ಪತಿಯಾಗಿದ್ದಾನೆ. ಆದ್ದರಿಂದ ಪ್ರಧಾನ ಪುರುಷೇಶ್ವರ. ಅಥವಾ ಪ್ರಕೃಷ್ಟೇ ಧಾನೆ, ಧಾರಣ ಪೋಷಣ ಎಂಬ ಅರ್ಥದಲ್ಲಿ ಧಾನ, ಪ್ರ ಅಂದ್ರೆ ಪ್ರಕೃಷ್ಟ, ಧಾನ ಇಡೀ ಜಗತ್ತನ್ನು ಧಾರಣ ಹಾಗೆ ಪೋಷಣ, ಯಾವನ ದೆಸೆಯಿಂದ ಜಗತ್ತಿನ ಧಾರಣ ಪೋಷಣಾದಿಗಳು ನಡೀತವೋ ಅವನು ಪ್ರಧಾನ. ಅಂತಹ ಪ್ರಧಾನರಲ್ಲಿ ಪ್ರಧಾನ ಪುರುಷ ಶ್ರೇಷ್ಠ, ಪುರುಷೇಶ್ವರ ಪರಮಾತ್ಮ. ಆದ್ದರಿಂದ ಪ್ರಕೃತಿ ಪುರುಷರಿಗೆ ಸ್ವಾಮಿಯಾದಂತಹ ಪರಮಾತ್ಮನನ್ನು ಪ್ರಧಾನ ಪುರುಷೇಶ್ವರ ಎಂಬುದಾಗಿ ನಾಮ ಕರೆದಿದೆ. ಇಂತಹ ಅರ್ಥವನ್ನು ತಿಳಿತ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಬೇಕು. ಶ್ರೀಕೃಷ್ಣಾರ್ಪಣಮಸ್ತು.